ಅಲ್ಲ ನಿಮ್ಮ ಮೈತ್ರಿ ಕೂಟನೇ ಇನ್ನೂರ ತೊಂಬತ್ತೇಳು ಅಂತ ತೋರಿಸ್ತಾ ಇದೆ ಇನ್ನು ಸಂಖ್ಯೆ ಹೋಗ್ತಾ ಇದೆ ಕಮ್ಮಿ ಆಗೋದಿಲ್ಲ ಕಮ್ಮಿ ಮೇಲೆ ಏರ್ತದೆ ಅಲ್ಲಿ ಎಣಿಕೆ ಆಗ್ಬೇಕಾದ್ರೆ ಮ್ಯಾಜಿಕ್ ಮ್ಯಾಜಿಕ್ ಅಲ್ಲ ಜನ ಓಟ್ ಹಾಕಿದ್ದಾರೆ ಜನ ಓಟ್ ಹಾಕಿ ರಿಸಲ್ಟ್ ಬರುತ್ತೆ ಚುನಾವಣಾ ಆಯೋಗ ಅದನ್ನ ಡಿಕ್ಲೇರ್ ಮಾಡುತ್ತೆ ಅಲ್ಲ ಚುನಾವಣಾ ಆಯೋಗ ಇವತ್ತು ಬೇಕಾದ್ರೆ ಕಾಂಗ್ರೆಸ್ ಹೇಳ್ತಾರೆ ಇವಿಎಂ ಮಿಷಿನ್ ಇವಿಎಂ ಮಿಷಿನ್ ಅದೇನೋ ಮಾಡ್ಬಿಡ್ತಾರೆ ಮ್ಯಾಜಿಕ್ ಅಂತ ಇವಿಎಂ ಮಿಷಿನ್ ಇವತ್ತು ಕಮ್ಮಿ ಮತ ಬಂದಿದೆ ಹಾಗಿದ್ರೆ ಏನ್ ಲೆಕ್ಕ ಹೇಳ್ತಾರೆ ಕಾಂಗ್ರೆಸ್ ನಾಟಕಿರ್ತಕ್ಕಂಥದನ್ನ ನಾವು ಒಪ್ಕೊಳ್ಳುತ್ತಾ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಮತದಾನ ನ್ಯಾಯಯುತವಾಗಿ ನಡೆದಿದೆ ಯಾರೇ ಮತದಾರ ಮತ ಮತದಾರ ಮತ ಚಲಾಯಿಸಿದಾನೆ ಅದಕ್ಕೆ ಗೌರವ ಕೊಡ್ಬೇಕಾದ್ದು ಕಾಂಗ್ರೆಸ್ ಚುನಾವಣಾ ಪೂರ್ವ ಸಮೀಕ್ಷೆ ಬರ್ತೀನಿ ಮೇಡಮ್ ಬರ್ತೀನಿ ಬರ್ತೀನಿ ಚುನಾವಣಾ ಪೂರ್ವ ಸಮೀಕ್ಷೆದಲ್ಲಿ ಸಮೀಕ್ಷೆ ಬಂದಾಗ ಅಥವಾ ಮತಗಟ್ಟೆ ಸಮೀಕ್ಷೆ ಬಂದಾಗ ಏನು ಹೇಳಿದ್ರು ಕಾಂಗ್ರೆಸ್ ನಿಖರ ನಾಯಕರು ಇ ವಿ ಎಂ ಅನ್ನು ತಿರುಸ್ತಾರೆ ಆ ಕಾರಣಕ್ಕಾಗಿ ಇದು ಮೋದಿ ರೆಡಿ ಮಾಡಿರುವಂತಹ ಸಮೀಕ್ಷೆಯ ವರದಿಗಳು ಅಂತ ಈಗ ಏನು ಹೇಳ್ತೀರಿ ನೋಡಿ ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ನೇಮಕ ಮಾಡಿದ ರೀತಿ ಮತ್ತು ಭಾರತ ದೇಶದ ಒಂದು ಎಕ್ಸಿಕ್ಯೂಟಿವ್ ಅಂತ ನಾವೇನು ಕರಿತೀವಿ ಆಡಳಿತ ವ್ಯವಸ್ಥೆಯ ಮೇಲೆ ಅಧಿಕಾರಿಗಳ ಮೇಲೆ ಹೊಂದಿರುವಂಥ ಹಿಡಿತ ನಮ್ಮ ಹತ್ರ ತುಂಬ ಎವಿಡೆನ್ಸ್ ಇದೆ ಇದರ ಬಗ್ಗೆ ಅದಕ್ಕೆ ನಿನ್ನೆ ಕೂಡ ನಮ್ಮ ನಾಯಕರುಗಳೆಲ್ಲ ಮಾತನಾಡಿದ್ದಾರೆ ನಮ್ಮ ಕಣ್ಣೆದ್ರಿಗೆ ನಡೀತಿರ್ತಕ್ಕಂಥದ್ದು ಆಮೇಲೆ ಭಾರತದ ಬ ಬ ಜಗತ್ತಿನ ಬಹುದೊಡ್ಡ ರಾಷ್ಟ್ರಗಳೆಲ್ಲ ಅವರಿಗೆ ಆ ವ್ಯವಸ್ಥೆಗಳ ಮೇಲೆ ಇವತ್ತು ಅಮೆರಿಕದ ಎಲೆಕ್ಷನ್ನ ರಷ್ಯನ್ಸ್ ಮೂಲಕ ಅದು ಇದು ಮಾಡಿದ್ರೋ ಇಲ್ವೋ ಬಂದಿದೆಯಾ ಇಲ್ವೋ ಇವತ್ತು ನಡೀತಾ ಇದೆ ತಾನೇ ಆಮೇಲೆ ಹತ್ತೊಂಬತ್ತನೇ ಇಸ್ವಿಯ ಎಲೆಕ್ಷನ್ ಕೂಡ ಭಾರತದ ಕೂಡ ರಷ್ಯನ್ ಮೂಲಕನೇ ಇವತ್ತು ಆಲ್ರೆಡಿ ಪಬ್ಲಿಕ್ ಡೊಮೇನ್ ಅಲ್ಲಿ ಇದೆ ಹಾಗಾಗಿ ಅದು ನಡೆದಿಲ್ಲ ಅಂತ ಏನು ಪೇಪರ್ ಬ್ಯಾಲೆಟ್ ಅಪ್ಪ ನಿಮ್ಗೆ ಇಷ್ಟೊಂದು ವಿಶ್ವಾಸ ಮೇಲೆ ಗೆಲ್ತೀವಿ ಅನ್ನುವ ವಿಶ್ವಾಸ ಇರ್ತಕ್ಕಂಥವ್ರಿಗೆ ಮೂರು ತಿಂಗಳು ನಡೆಸಿದ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಇವಿಎಂ ನಲ್ಲಿ ಲೋಪದೋಷಗಳು ಇವತ್ತಿಗೂ ಇದೆ ಗೆಲುವು ಅಂತಲ್ಲ ನಮ್ಮ ಬಂದ್ಬಿಟ್ರೆ ಎನ್ ನಮಗೆ ಸ್ಪಷ್ಟ ಬಹುಮತ ಬರಬೇಕು ನಾನೂರ್ ನಮಗ್ ಬರ್ಬೇಕು ಹಂಗ ನೋಡಿದ್ರೆ ನಾನೂರ್ ಬರ್ಬೇಕು ಹಂಗ ನೋಡಿದ್ರೆ ಅಂದ್ರೆ ಅಲ್ಲ ಅವ್ರು ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾರೆ ಮಾಡ್ತಾ ಇದಾರೆ ಮಾಡಿಯೂ ಕೂಡ ಮಾಡಿಯೂ ಕೂಡ ಇವತ್ತೆಲ್ಲ ಪಬ್ಲಿಕ್ ಡೊಮೇನಲ್ಲಿ ಎನಿಥಿಂಗ್ ಕ್ಯಾನ್ ಬಿ ಚಾಲೆಂಜಡ್ ನೋಡಿ ರೀಕೌಂಟಿಂಗ್ಗೆ ಹತ್ತು ಕೋಟಿ ರೂಪಾಯಿ ಕಟ್ಟಬೇಕು ನೀವು ಜಾಸ್ತಿ ಬೇಡ ಚರ್ಚೆ ನೀವೊಂದು ಚರ್ಚೆ ಇಟ್ಕೊಳ್ಳಿ ದಯವಿಟ್ಟು ರೀಕೌಂಟಿಂಗ್ ಯಾವನಾರು ಹತ್ತು ಕೋಟಿ ಕೊಡಬೇಕು ಅಂದ್ರೆ ರೀಕೌಂಟಿಂಗ್ ಕೇಳ್ತಾರ ಏನ್ ಡೆಮಾಕ್ರಸಿ ನೀವು ಡೆಮಾಕ್ರಸಿ ಪರನಾ ಇವಾಗ ನಮ್ಮ ಸುಷ್ಮಾ ಸೌಮ್ಯ ರೆಡ್ಡಿ ಹದಿನಾರು ಓಟಲ್ ಸೋತಿದ್ದಾರಪ್ಪ ಯಾ ಎಷ್ಟು ಜನಕ್ಕೆ ಅದನ್ನು ಕಟ್ಟಕಾಗತ್ತೆ ಯಾರೋ ಒಬ್ಬ ಬಡವ

ಅಲ್ಲ ನೀವು ಮಾತಾಡಿ ನಿಮ್ಮೊಬ್ಬರೇನ ನಿಮ್ಮೊಬ್ಬರಿಗೆ ಬೇಗ ಆಗ್ತಾ ಹೋಗ್ತಿರೋದು ಗೊತ್ತಿಲ್ವಾ ನಮ್ ಇವತ್ತು ಪ್ರಾಮಾಣಿಕವಾಗಿ ಮತ ಪ್ರಾಮಾಣಿಕವಾಗಿ ಇವತ್ತು ಇವತ್ತು ನಾಟಕ ಯಾವ ನೈತಿಕತೆ ಇದೆ ಈ ಮಿಷನ್ ಮಾತಾಡಿಸ್ತೀನಿ ಮಾತಾಡಿಸ್ತೀನಿ ಸರ್ ಈಗ ಇನ್ಕಂಬಿಯನ್ಸಿ ಇದ್ದಾಗ್ಲೂ ಕೂಡ ಆಡಳಿತ ವಿರೋಧಿ ಅಲ್ಲಿ ಇದ್ದಾಗ್ಲೂ ಕೂಡ ಇಲ್ಲೊಂದ್ ಕಡೆ ಭಾವನಾತ್ಮಕವಾಗಿ ಅದನ್ನು ಮುಚ್ಚ ಹಾಕುವಂತ ಪ್ರಯತ್ನ ಆಗ್ತಾ ಆಗ್ತಾ ಹೋಯ್ತು ಅವರು ಮೋದಿ ಮಾತುಗಳಲ್ಲಿ ಅಭಿವೃದ್ಧಿಗಿಂತ ಹೆಚ್ಚಾಗಿ ಭಾವನಾತ್ಮಕತೆಯನ್ನೇ ಜಾಸ್ತಿ ಹೇಳ್ತಾ ಹೋದ್ರು ಆದ್ರೂ ಈ ಬಾರಿ ಯಾಕೆ ಆ ಭಾವನಾತ್ಮಕತೆ ಟಚ್ ಆಗ್ಲಿಲ್ಲ ಜನಗಳಿಗೆ ಒಂದು ಚೇಂಜಿಂಗ್ ಟೈಮ್ಸ್ ಅಂತಾರೆ ರಾಜಕೀಯದಲ್ಲಿ ಪ್ರತಿಯೊಂದರಲ್ಲೂ ಇದೆ ಚೇಂಜಿಂಗ್ ಟೈಮ್ಸ್ ಅನ್ನೋದು ಇದರಲ್ಲೂ ಇದೆ ರಾಜಕೀಯದಲ್ಲಿ ಅವಕಾಶವಾದಿ ಅಂತ ಹೇಳ್ತಾರೆ ಈಗ ಸರ್ಕಾರ ನಡೆಸೋವಾಗ ನಿಮಗೆ ಆವಾಗಿನ ಟೆಂಡೆನ್ಸಿನೇ ಬೇರೆ ಎಲೆಕ್ಷನ್ನಲ್ಲಿ ಬಂದಾಗ ಆವಾಗ ಅವಕಾಶ ಬೇಕು ಅವರಿಗೆ ಅದಕ್ಕೋಸ್ಕರ ಏನಾಗುತ್ತೆ ಆವಾಗ ಚೇಂಜ್ ಆಗುತ್ತೆ ಮೈಂಡ್ಸೆಟ್ಟೇ ಚೇಂಜ್ ಆಗ್ಬಿಡುತ್ತೆ ಆವಾಗ ಭಾವನಾತ್ಮಕ ಮಾಡೋದಕ್ಕಿನ್ನ ನಾನು ಹೌ ಟು ಅಟ್ರ್ಯಾಕ್ಟ್ ದ ವೋಟ್ಸ್ ದಿಸ್ ಬಿಕಮ್ ದ ಪ್ರೈಮ್ ಅಜೆಂಡಾ ಅದ ಈ ಸರಿ ಆಗಿರೋದು ಅದೇ ಎಲ್ಲ ಪಾರ್ಟಿಯವ್ರು ಮಾಡಿರೋದು ಅದೇ ಈ ಸರಿ ಸ್ವಲ್ಪ ಇವ್ರು ಜಾಸ್ತಿ ಮಾಡೋದು ಎಲ್ಲಿ ನೀವು ನೋಡಿರ್ಬೋದು ಮುಂಚೆ ಇವರ ಅಜೆಂಡಾನೇ ಬೇರೆ ಇತ್ತು ಟೂ ತೌಸಂಡ್ ಫೋರ್ಟೀನಲ್ಲಿ ಭಾಷಣ ನೋಡಬೇಕು ನೈನ್ಟೀನ್ ಭಾಷಣ ನೋಡಿ ಹೆಂಗ್ ಭಾಷಣ ಸುಮಾರು ಜನ ಹೇಳ್ತಾರೆ ನೀವು ಕೇಳಿರ್ಬೇಕು ಅಭಿವೃದ್ಧಿ ಮಾಡಲಿ ಬಿಡ್ಲಿ ನಮ್ಗೆ ಮೋದಿನೇ ಬೇಕು ಇದು ಇದು ದೇಶ ಉಳಿಬೇಕು ಅಂದ್ರೆ ಮೋದಿ ಬೇಕು ಅದು ಹಾಗೆ ದೇಶ ಇಷ್ಟು ವರ್ಷ ಉಳದೇ ಇದೆಯಲ್ಲ ನಲವತ್ತೇಳರಿಂದ ಇದ್ದೇ ಇದೆ ಹಿಂದೆ ಹಿಂದೆ ಇರಲಿಲ್ಲ ಇರಲಿಲ್ಲ ದೇಶ ದೇಶ ಅದ ಅದೇ ಹೇಳಿದೆ ಇವಿ ಎಮ್ತಾ ಇದ್ರಿ ಈಗ ಇ ವಿ ಎಂ ವಿಷಯ ಮಾತಾಡ್ತೀವಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಲ್ಲಿ ಇ ವಿಎಮ್ ಗಳೆಲ್ಲ ಇಟ್ಟರು ಮೀಡಿಯಾದವರು ಇದ್ವಿ ಪೊಲಿಟಿಕಲ್ ಪಾರ್ಟೀಸ್ ಏಜೆಂಟ್ಗಳು ಅಂದರೆ ಚೀಫ್ ಇವ್ರುಗಳು ಬಂದಿದ್ರು ಡೆಮಾಂಡ್ ಡೆಮೋ ಮಾಡಿದ್ರು ಫೈಂಡ್ ಔಟ್ ದ ಫಾಲ್ಟ್ ಇನ್ ಇಟ್ ಹೆಂಗ್ ಮ್ಯಾಂಡ್ ಪ್ಲೇಟ್ ಮಾಡ್ಬೋದು ನೀವೇ ತೆಗೀರಿ ಅದರಲ್ಲಿ ನಿಮ್ಮ ಟೆಕ್ನೋಕ್ರಾಟ್ಸು ಇದ್ದರು ಬೇರೆಯವರು ನಾನ್ ಪಾರ್ಟಿ ಅವರು ಇದ್ದರು ದೇ ಕುಡ್ ನಾಟ್ ಎಸ್ಟಾಬ್ಲಿಷ್ ಎನಿಥಿಂಗ್ ಈಗ ನಾನು ಹೇಳೋದು ಅದೇನೇನೆ ಗೆದ್ದಾಗ ಮಿಷಿನ್ ಕರೆಕ್ಟ್ ಇದೆ ಸೋತಾಗ ಮಿಷಿನ್ ಸರಿಗಿರಲಿಲ್ಲ ನಮ್ಮ ಮೀಡಿಯಾ ಇದ್ರದ ಎಕ್ಸಿಟ್ ಪೋಲ್ದೂ ಸರಿಗಿಲ್ಲ ಅಂದರು ಇವಾಗ ಏನು ಹೇಳ್ತಾರೆ ಇವಾಗ ಇದು ರಿವರ್ಸ್ ಇದೆ ಇದು ನಮ್ಮ ಮೀಡಿಯಾ ಎಕ್ಸಿಟ್ ಪೋಲ್ ಮಾಡೋದಕ್ಕೂ ಇದಕ್ಕೆ ರಿವರ್ಸ್ ಇದೆ ಸೊ ಡ್ಯೂಮಿಂಟಿಸ್ ಮೀಡಿಯಾ ಎಕ್ಸಿಟ್ ಪೋಲ್ ವಸ್ರ ಕರೆಕ್ಟು ನಾವು ಸ್ಯಾಂಪಲ್ ಸರ್ವೆ ಮಾಡೋದು ನಾವು ಒಂದೊಂದು ಕೌನ್ಸಿಲಲ್ಲಿ ಹೋಗಿ ಪೂಲಲ್ಲಿ ಹೋಗಿ ಮೂರ್ನೂರು ಜನಕ್ಕೆ ನಾವು ಮಾಡೋದಿಲ್ಲ ಸ್ಯಾಂಪಲ್ ಸರ್ವೆ ಮಾಡಿರ್ತೀವಿ ಬೇಸಿಂಗ್ ದಟ್ ಹೇಳಿರ್ತಾರೆ ದಟ್ ಕುಡ್ ಬಿ ರಾಂಗ್ ಆಲ್ಸೋ ಯು ನಾಟ್ ಸೇ ವೋಟರ್ ಡಿಸಿಷನ್ ಏನಿರುತ್ತೆ ಅವನು ಹೇಳೋದಿಲ್ಲ ಸೀಕ್ರೆಟ್ ಬ್ಯಾಲೆಟ್ ಅವನು ಬಿ ಜೆ ಪಿಗೆ ಹಾಕಿದ್ರು ನಾನು ಕಾಂಗ್ರೆಸ್ಗೆ ಹಾಕ್ತೇನೆ ಅಂತ ಕಾಂಗ್ರೆಸ್ಗೆ ಹಾಕಿದ್ದರೂ ಜೆ ಡಿ ಎಸ್ಗೆ ಹಾಕಿದ್ದೀನಿ ಅಂತ ದೀಸ್ ಆರ್ ಆಲ್ ಪಾಸಿಬಲ್ ಥಿಂಗ್ಸ್ ಆದರೆ ಈಗ ನೀವು ಹೇಳಿದ ಪ್ರಕಾರ ಭಾವನಾತ್ಮಕವಾಗಿ ಯಾಕೆ ಮಾತಾಡಲಿಲ್ಲ ಅಂದರೆ ಸಿಚುವೇಶನ್ ಇಸ್ ದಟ್